ನಮಸ್ಕಾರ ಪೊಲಿಟಿಕಲ್ ಪಾಡಿಸಾಲೆ ಮತ್ತು ಸ್ವಾತಿ ಚಂದ್ರಶೇಖರ್ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿ ಚಂದ್ರಶೇಖರ್ ಅರೆ ಇದೇನು ಸ್ವಾತಿ ಕಳೆದ ಮೂರ್ನಾಲ್ಕು ಸಂಚಿಕೆಗಳಿಂದ ರಾಜಕೀಯದ ಒಳಸುಳಿಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ದೇಶದ ಆರ್ಥಿಕತೆ ಬಗ್ಗೆ ಮಾತಾಡ್ತಿದ್ದೀರಲ್ಲ ಅಷ್ಟೇ ಅಲ್ಲ ಯಾವುದೋ ಒಂದು ಗೌತಮ್ ಅದಾನಿ ಕಂಪ್ನಿ ಮೇಲೆ ಆಗಿರುವಂತಹ ಒಂದಿಷ್ಟು ವಿಚಾರಗಳ ಬಗ್ಗೆ ಇಷ್ಟು ದೀರ್ಘವಾದಂತಹ ಇಷ್ಟು ಸುದೀರ್ಘವಾದಂತಹ ಸಂಚಿಕೆಗಳನ್ನು ಹೊರಗಡೆ ತರುವಂಥ ಅವಶ್ಯಕತೆ ಇದೆಯಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಇದೆ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಚಾರಗಳು ಅಥವಾ ಕಳೆದ ಒಂದು ವಾರದಿಂದ ಚರ್ಚೆ ಆಗ್ತಿರುವಂತಹ ವಿಚಾರ ಕೇವಲ ದೇಶದ ಆರ್ಥಿಕತೆಯ ಬಗ್ಗೆ ಅಷ್ಟೇ ಅಲ್ಲ ಸಾಮಾನ್ಯ ಜನರು ಯಾರು ಬಂಡವಾಳ ಹೂಡಿಕೆದಾರರಾಗಿರ್ತಾರೆ ಶೇರ್ ಮಾರ್ಕೆಟ್ನಲ್ಲಿ ಅವರ ಬಗ್ಗೆ ಅಷ್ಟೇ ಅಲ್ಲ ಮುಂದೆ ನಡೆಯುವಂತಹ ರಾಜಕೀಯ ಬೆಳವಣಿಗೆಗಳು ಮತ್ತು ಇದರ ಸುತ್ತ ತಿರುಗುವಂತಹ ಒಂದಿಷ್ಟು ರಾಜಕೀಯ ಹುನ್ನಾರಗಳು ಕೂಡ ಇದರಲ್ಲಿ ಅಡಗಿದೆ ಇಲ್ಲಾಂದ್ರೆ ನಾವ್ಯಾಕೆ ಸುಮ್ಮನೆ ಒಂದು ವಾರ ಎಪಿಸೋಡ್ನ ವೇಸ್ಟ್ ಮಾಡೋಣ ಹಾಗಿದ್ರೆ ತಡ ಮಾಡಿದಿರ ಶುರು ಮಾಡ್ತಾ ಇದ್ದೀನಿ ಹಿಂಡನ್ಬಾಗ್ ರಿಪೋರ್ಟನ್ನು ಜನವರಿ ಇಪ್ಪತ್ತ ಐದನೇ ತಾರೀಕು ಹೊರಗಡೆ ತರುತ್ತೆ ಗೌತಮ್ ಅದಾನಿ ಅಥವಾ ಅದಾನಿ ಸಮೂಹ ಸಂಸ್ಥೆಯ ಮೇಲೆ ಎಂಬತ್ತು ಪ್ರಶ್ನೆಗಳನ್ನು ಹೇರಿ ಎಂಬತ್ತು ಆರೋಪಗಳನ್ನು ಮಾಡಿ ಗೌತಮ್ ಸಮೂಹ ಸಂಸ್ಥೆ ಜನರಿಗೆ ಮೋಸ ಮಾಡ್ತಾ ಇದೆ ಷೇರುದಾರರಿಗೆ ಮೋಸ ಮಾಡ್ತಾ ಇದೆ ಅನ್ನುವಂತಹ ಮತ್ತು ಆ ಒಂದು ಸಂಸ್ಥೆಯಲ್ಲಿ ಸಾಕಷ್ಟು ಆರ್ಥಿಕ ಏರುಪೇರುಗಳಿದೆ ಅನ್ನುವಂತಹ ಅಥವಾ ಫಿನಾನ್ಸಸ್ ಇಂಬ್ಯಾಲೆನ್ಸಸ್ ಇದೆ ಅನ್ನುವಂತಹ ಒಂದು ರಿಪೋರ್ಟನ್ನು ಹೊರಗಡೆ ತರುತ್ತೆ ಹೊರಗಡೆ ತರುವಂತಹ ಮುಂಚೆಯೇ ಆಲ್ರೆಡಿ ಶಾರ್ಟ್ ಸೆಲ್ಲಿಂಗ್ಗೆ ಅಥವಾ ನಾನು ಶಾರ್ಟ್ ಸೆಲ್ಲಿಂಗ್ ಅಂದರೆ ಏನು ಅನ್ನೋದನ್ನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೆಳಗಡೆ ಲಿಂಕ್ ಇರುತ್ತೆ ಆ ವಿಡಿಯೋನ ಹೋಗಿ ನೋಡಬಹುದು ಸೊ ಶಾರ್ಟ್ ಸೆಲ್ಲಿಂಗ್ಗೆ ಬೇಕಾಗಿರುವಂತಹ ಬಾಂಡ್ಗಳನ್ನು ಇದು ಅಮೆರಿಕ ಬೇಸ್ ಕಂಪ್ನಿ ಆಗಿರುವ ಆಗಿರೋದ್ರಿಂದ ಅಲ್ಲಿ ಬಾಂಡ್ಗಳನ್ನು ಮತ್ತು ಶೇರ್ಗಳನ್ನು ಖರೀದಿ ಮಾಡಿರುತ್ತೆ ಯಾವಾಗ ಇಪ್ಪತ್ತಾರನೇ ತಾರೀಕು ಗೌತಮ್ ಅದಾನಿ ಸಂಸ್ಥೆಯಿಂದ ಒಂದಷ್ಟು ಉತ್ತರಗಳು ಬರುತ್ತೆ ಅದಾದ ನಂತರದಲ್ಲಿ ಮೂರು ನಾಲ್ಕು ದಿನಗಳಲ್ಲಿ ಶೇರ್ ವ್ಯಾಲ್ಯೂ ಏನಿಲ್ಲ ಅಂತಂದ್ರೂ ಶೇಕಡ ಮೂವತ್ತೈದರಷ್ಟು ಕುಸಿತ ಹೋಗುತ್ತೆ ಅದರ ಒಂದು ಅವಕಾಶವನ್ನು ಬಳಸ್ಕೊಂಡು ಅಥವಾ ಈ ರೀತಿ ಆಗುತ್ತೆ ಅಂತ ಮುಂಚಿತವಾಗಿ ಹೇಳಿ ಶಾರ್ಟ್ ಸೆಲ್ಲಿಂಗನ್ನು ಮಾಡೋದಕ್ಕೆ ಶುರು ಮಾಡುತ್ತೆ ಇದು ಒಂದು ಹಂತ ಆಯಿತು ಇದರ ಬಗ್ಗೆ ನಾವು ಮಾತುಕತೆಯನ್ನು ನಡೆಸಿದ್ವಿ ಆಗ್ಲೂ ನಾನು ಪ್ರಶ್ನೆಯನ್ನು ಎತ್ತಿದ್ದೆ ಎಲ್ಲೋ ಅಮೆರಿಕಾದಲ್ಲಿ ಕೂತು ಭಾರತದ ಒಂದು ಸಂಸ್ಥೆಯ ಮೇಲೆ ಈ ರೀತಿಯಾದಂತಹ ಆರೋಪವನ್ನ ಹೊರಸುವಂತಹ ಹೊಣೆಗಾರಿಕೆ ಮತ್ತು ಅಧಿಕಾರವನ್ನ ಹಿಂಡನ್ ಬಗ್ಗೆ ತೆಗೆದುಕೊಂಡಿರೋದು ಅಷ್ಟೇ ಅಲ್ಲದೆ ಶಾರ್ಟ್ ಸೆಲ್ಲಿಂಗ್ ಮಾಡುವಂತಹ ಅವಕಾಶವನ್ನ ಯಾರು ಕೊಟ್ಟರು ನಮ್ಮ ಭಾರತದಲ್ಲಿ ಇರುವಂತಹ ಸೆಬಿ ಇದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಗಲನ್ನ ಯಾಕೆ ಹಾಕ್ತಾ ಇಲ್ಲ ಮತ್ತು ಈ ರೀತಿಯಾದಂತಹ ಒಂದಿಷ್ಟು ವಿಚಾರಗಳ ಯಾಕೆ ಅಂತಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಬಂದಂತಹ ಈ ಒಂದು ಸಂಸ್ಥೆ ಈಗಾಗಲೇ ಹದಿನಾಲ್ಕು ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳ ಮೇಲೆ ಈ ರೀತಿಯಾದಂತಹ ಆರೋಪವನ್ನು ಹೊರಸಿ ಶಾರ್ಟ್ ಸೆಲ್ಲಿಂಗ್ ಸೆಬಿ ಮುಂದಾಲೋಚನೆಯನ್ನ ಈ ಹಿಂದೆಯೇ ಒಂದು ಅಥವಾ ಎರಡು ವರ್ಷಗಳ ಹಿಂದೆಯೇ ಯೋಚನೆ ಮಾಡಿ ನಮ್ಮ ದೇಶದ ಒಂದು ಸಂಸ್ಥೆಯ ಮೇಲೂ ಕೂಡ ಈ ರೀತಿಯಾದಂತಹ ಆರೋಪ ಬರಬಹುದು ಅದು ಸರಿಯೋ ತಪ್ಪೋ ಅದು ಮುಂದಿನ ವಿಚಾರಕ್ಕೆ ಬಿಟ್ಟಿದ್ದು ಆದರೆ ಆರೋಪ ಬಂದ ನಂತರದಲ್ಲಿ ಶಾರ್ಟ್ ಸೆಲ್ಲಿಂಗ್ ಆಗುತ್ತೆ ಅದರಿಂದ ಕಳ್ಕೊಳ್ಳುವಂಥದ್ದು ಅಥವಾ ಅದರಿಂದ ಮೋಸ ಆಗುವಂಥದ್ದು ನಮ್ಮ ದೇಶದ ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಅಥವಾ ಇದಕ್ಕೆ ಮಾರ್ಗಸೂಚಿಯನ್ನು ಸೆವಿ ಯಾಕೆ ಹೊರಗಡೆ ತಂದಿಲ್ಲ ಅನ್ನುವಂತಹ ಪ್ರಶ್ನೆ ಬರುವಂಥದ್ದು ಹಾಗಿದ್ರೆ ಇವತ್ತಿನ ಅದಾನಿಯ ಪರಿಸ್ಥಿತಿ ಏನಿದೆ ಅನ್ನೋದರ ಒಂದು ಸಣ್ಣ ಸಂಕ್ಷಿಪ್ತ ವಿಶ್ಲೇಷಣೆಯನ್ನು ಮಾಡೋಣ ಅದಾನಿ ಆಲ್ರೆಡಿ ಹೇಳ್ತಾರೆ ಸರಿಸುಮಾರು ನಾಲ್ಕೈದು ಸಾವಿರ ಕೋಟಿಯಷ್ಟು ಲೋನ್ ಏನು ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕೆ ಮೆಚೂರ್ ಆಗೋದಿತ್ತು ಅದನ್ನು ನಾನು ಈಗಲೇ ಕಟ್ತಾಯಿದ್ದೀನಿ ಯಾಕೆ ಅಂತಂದರೆ ಏನೂ ಆಗಿಲ್ಲ ನಮ್ಮ ಹತ್ರ ಫಂಡ್ಸ್ ಕರೆಕ್ಟಾಗಿದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ಹೊರಗಡೆ ಜಗತ್ತಿಗೆ ತೋರಿಸೋದಕ್ಕೆ ಅದಾನಿ ಸಮೂಹ ಸಂಸ್ಥೆ ಈ ಒಂದು ಪ್ರೀಪ್ಲಾನನ್ನು ಮಾಡುತ್ತೆ ಇದೊಂದು ಸ್ಟ್ರಾಟಜಿ ಅಂತ ಹೇಳಬಹುದು ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರುವಂತಹ ಈ ಒಂದಿಷ್ಟು ಲಾಸಸ್ಸಿಗೆ ಅದಾನಿ ಹೇಗೆ ವಾಪಸ್ ಪ್ರತ್ಯುತ್ತರವನ್ನು ಕೊಡಬಹುದು ಅನ್ನೋದು ಇವತ್ತಿರುವಂತಹ ಯಕ್ಷಪ್ರಶ್ನೆ ಇವತ್ತೊಂದು ರಿಪೋರ್ಟ್ ಬರುತ್ತೆ ಎಂ ಎಸ್ ಸಿ ಐ ಮಾರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಇಂಟರ್ನ್ಯಾಷನಲ್ ಅನ್ನುವಂಥದ್ದು ಎಮ್ ಎಸ್ ಸಿ ಐ ಅನ್ನುವಂಥದ್ದು ಈಗ ಹೇಗೆ ಶೇರ್ ಮಾರ್ಕೆಟ್ನಲ್ಲಿ ಆಟಾಡ್ತಾ ಇರೋರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ನಮಗೆ ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಈಗ ನಾನು ಪರ್ಟಿಕ್ಯುಲರ್ ಒಂದು ಆ್ಯಪಲ್ ಸ್ಟಾಕ್ ಆಗಿರಬಹುದು ಅದಾನಿ ಸ್ಟಾಕ್ ಆಗಿರಬಹುದು ಅಂಬಾನಿ ಸ್ಟಾಕ್ ಆಗಿರ್ಬೋದು ರಿಲಯನ್ಸ್ ಸ್ಟಾಕ್ ಆಗಿರಬಹುದು ಈ ಸ್ಟಾಟ ಸ್ಟಾಕ್ಸ್ ಆಗಿರಬಹುದು ಈ ರೀತಿಯಾದಂತಹ ಪ್ರತ್ಯೇಕ ಸ್ಟಾಕ್ಗಳ ಬಗ್ಗೆ ನಾನು ಮಾಹಿತಿಯನ್ನು ಪಡೆದು ಅದರ ಒಂದು ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿ ಆ ಸಂಸ್ಥೆ ಹೇಗಿದೆ ಅಂತ ಒಂದು ಐವತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡನ್ನು ತೆಗೆದುಕೊಂಡು ನೋಡಿ ಅದಾದ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ನಿಫ್ಟಿ ಫಿಫ್ಟಿ ಅಂತ ಇರುತ್ತೆ ನಿಫ್ಟಿಯಲ್ಲಿ ನಾನೊಂದಿಷ್ಟು ಹಣ ಹಾಕಿದರೆ ಸಾಕು ನನಗೆ ನಿಫ್ಟಿ ಹೇಗಿದ್ದರೂ ಒಂದಿಷ್ಟು ಏರಿಳಿತಗಳನ್ನು ಪ್ರತಿದಿನ ಕಾಣ್ತಾ ಇರುತ್ತೆ ನಿಫ್ಟಿ ಐವತ್ತು ಸಂಸ್ಥೆಗಳ ಒಂದು ಸಮೂಹ ನಿಫ್ಟಿ ಆಗಿರುತ್ತೆ ನಿಫ್ಟಿ ಫಿಫ್ಟಿ ಅಂತ ಹೇಳೋ ಹಾಗೆ ಆ ಸಮೂಹ ಸಂಸ್ಥೆಗಳನ್ನು ಒಗ್ಗೂಡಿರುವಂತಹ ನಿಫ್ಟಿ ನನ್ನ ಹಣವನ್ನು ಎಲ್ಲ ಸಂಸ್ಥೆಗಳ ಒಂದಿಷ್ಟು ಶೇರ್ ಮಾರ್ಕೆಟ್ಗಳ ಮೇಲೆ ಹಾಕ್ತಾ ಹೋಗುತ್ತೆ ಆದರೆ ಅದಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ನಿಫ್ಟಿ ಮೇಲೆ ಇದ್ದಾಗ ನನಗೆ ಹಣ ಬರುತ್ತೆ ನಿಫ್ಟಿ ಕೆಳಗಡೆ ಬಿದ್ದಾಗ ನಾನು ಒಂದಿಷ್ಟು ಹಣವನ್ನ ಕಲ್ಕೊಳ್ತೀನಿ ಅದು ನಾನು ನನ್ನ ಶೇರ್ ನಿಫ್ಟಿಯಲ್ಲಿ ಮಾರಾಟ ಮಾಡಿದ್ರೆ ಮಾತ್ರ ಇಲ್ಲ ಆದ್ರೆ ನಾನು ಲಾಂಗ್ ಟರ್ಮ್ ಅಲ್ಲಿ ಇಟ್ಟಾಗ ನಿಫ್ಟಿ ಮೇಲೆ ಹೋಗ್ತಿದ್ದ ಹಾಗೆ ನನ್ನ ಹಣ ನನಗೆ ವಾಪಸ್ ಬರ್ತಾ ಹೋಗುತ್ತೆ ಇದು ಭಾರತದ ಕಥೆ ಹೊರಗಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಸ್ ಸಿ ಐ ಇದೇ ಕೆಲಸವನ್ನ ಮಾಡುತ್ತೆ ಇಡೀ ವಿಶ್ವದಲ್ಲಿ ಇರುವಂತಹ ಒಂದಿಷ್ಟು ಪ್ರಬಲವಾದಂತಹ ಕಂಪ್ನಿಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಯಾರು ಇನ್ವೆಸ್ಟರ್ಸ್ ಎಲ್ಲ ಕಂಪ್ನಿಗಳ ಬಗ್ಗೆ ರಿಸರ್ಚ್ ಮಾಡಬಾರ್ದು ಯಾಕೆ ಅಷ್ಟೆಲ್ಲ ತಲೆನೋವು ಎಮ್ ಎಸ್ ಸಿ ಐಗೆ ಹಾಕಿ ನಾನು ಹಣವನ್ನು ಹೂಡಿಕೆ ಮಾಡಿಟ್ಬಿಟ್ರೆ ಸಾಕು ಅದು ಏರಿಳಿತ ಆದಾಗ ಏರುತ್ತೆ ನನಗೆ ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡುವಂತಹ ಕೆಲವೊಂದಿಷ್ಟು ಪ್ರತಿಷ್ಠಿತ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಮಾರ್ಗನ್ ಸ್ಟ್ಯಾಲಿ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಎಮ್ ಎಸ್ ಸಿ ಐ ಕೂಡ ಒಂದು ಎಸ್ ಎನ್ ಪಿ ಕೂಡ ಒಂದು ಭಾಳ ಗಮನವಿಟ್ಟು ಗಮನಿಸಿ ಕೇಳಿಸ್ಕೊಳ್ಳಿ ಈ ಮಾತನ್ನ ಎಸ್ ಎಂಡ್ ಪಿ ಈಗಾಗಲೇ ಬಹಿರಂಗವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆ ಮಾಡಾಗಿದೆ ಅದಾನಿ ಸಮೂಹ ಸಂಸ್ಥೆಗಳನ್ನ ಮತ್ತು ಅದರ ಶೇರ್ಗಳನ್ನು ನಾವು ನಮ್ಮ ತೆಕ್ಕೆಯಲ್ಲಿ ಅಂದರೆ ನಮ್ಮ ಒಂದು ಕಾಂಗ್ಲೋಮರೇಟ್ ಆಫ್ ಸ್ಟಾಕ್ ಕಂಪನೀಸ್ ಏನಿರುತ್ತೆ ಅದರಿಂದ ನಾವು ಹೊರಹಾಕಲಾಗಿದೆ ಈ ಡಿಸಿಷನ್ ಅನ್ನ ನಾವು ಫೆಬ್ರವರಿ ಏಳನೇ ತಾರೀಕು ತೆಗೆದುಕೊಳ್ತಾ ಇದ್ದೀವಿ ಇನ್ನು ಕೇವಲ ಮೂರ್ನಾಲ್ಕು ದಿನಗಳಲ್ಲಿ ಈ ಒಂದು ಪ್ರಕ್ರಿಯೆ ಶುರುವಾಗುತ್ತೆ ಅನ್ನುವಂಥದ್ದು ಹಾಗಿದ್ರೆ ಗಮನದಲ್ಲಿರಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರೇಡ್ ಆಗ್ತಾ ಇರುವಂತಹ ಒಂದು ದೊಡ್ಡ ಶೇರ್ ಕಾಂಗ್ಲಮರೇಟ್ನಲ್ಲಿ ಅದಾನಿ ಸಮೂಹ ಸಂಸ್ಥೆಗಳ ಶೇರ್ ಅಥವಾ ಅದಾನಿ ಸಮೂಹ ಸಂಸ್ಥೆಗಳ ಕಂಪನಿಯನ್ನು ಹೊರಗಡೆ ತೆಗೆದುಕೊಳ್ಳದಾಕಲಾಗಿದೆ ಇನ್ನು ಎಮ್ ಎಸ್ ಸಿ ಐ ಕೂಡ ಒಂದು ರಿಪೋರ್ಟನ್ನು ಕೊಡುತ್ತೆ ಫ್ರೀ ಫ್ಲೋಟ್ ಮೇಲೆ ನಾವು ಒಂದು ರಿಪೋರ್ಟ್ ತೆಗಿತೀವಿ ಅದರಲ್ಲಿ ಏನು ಬರುತ್ತೋ ಅದರ ಆಧಾರದ ಮೇಲೆ ಅದಾನಿ ಸಂಸ್ಥೆಗಳನ್ನ ನಾವು ನಮ್ಮ ತೆಕ್ಕೆಯಲ್ಲಿ ಇಟ್ಕೊಳ್ಬೇಕಾ ಬೇಡವಾ ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಇದು ಈಗಷ್ಟೇ ನೀವು ನೋಡ್ತಾ ಇರಬಹುದು ಎಲ್ಲ ಕಡೆ ಹರಿದಾಡ್ತಿರುವಂತಹ ಒಂದು ಸುದ್ದಿ ಏನಪ್ಪ ಫ್ರೀ ಫ್ಲೋಟ್ ಅಂತಂದ್ರೆ ಎಮ್ ಎಸ್ ಸಿ ಐ ಅಂತಂದರೆ ಏನು ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಫ್ರೀ ಫ್ಲೋಟ್ ಅಂತಂದರೆ ಏನು ಇದರಿಂದ ಆಗುವಂತಹ ಪರಿಣಾಮಗಳು ಏನು ಅನ್ನೋದನ್ನು ನಾನು ನಿಮಗೆ ಭಾಳ ಕ್ಲಿಯರಾಗಿ ಚಿಕ್ಕದಾಗಿ ಒಂದೇ ಒಂದು ಕ್ಷಣದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಡ್ತೀನಿ ಫ್ರೀ ಫ್ಲೋಟ್ ಬಗ್ಗೆ ನಾವು ಮಾತಾಡ್ತಿದ್ವಿ ಎಮ್ ಎಸ್ ಸಿ ಐ ಆಲ್ರೆಡಿ ಒಂದು ರಿಪೋರ್ಟನ್ನು ಕೊಟ್ಟಿದೆ ಫ್ರೀ ಫ್ಲೋಟ್ ರಿಪೋರ್ಟ್ನ ಆಧಾರದ ಮೇಲೆ ಅದಾನಿ ಸಮೂಹ ಸಂಸ್ಥೆಗಳನ್ನು ನಮ್ಮ ಕಾಂಗ್ಲೋಮರೇಟ್ ರೇಟ್ನಲ್ಲಿ ಇಟ್ಕೊಳ್ಬೇಕಾ ನಮ್ಮ ತೆಕ್ಕೆಯಲ್ಲಿ ಇಟ್ಕೊಳ್ಬೇಕಾ ಬೇಡವಾ ಅನ್ನೋವಂಥ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅಂತ ಫ್ರೀ ಫ್ಲೋಟ್ ಅಂದರೆ ಏನು ಈ ಸುದ್ದಿ ಆಲ್ರೆಡಿ ಎಲ್ಲ ಕಡೆ ಹರಿದಾಡ್ತಾ ಇರೋದನ್ನು ನೀವು ನೋಡ್ತಾ ಇರಬಹುದು ಫ್ರೀ ಫ್ಲೋಟ್ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಒಂದು ಸಂಸ್ಥೆ ಶೇರ್ ಮಾರ್ಕೆಟಿಗೆ ಲಗ್ಗೆ ಇಟ್ಟ ನಂತರದಲ್ಲಿ ಪಬ್ಲಿಕ್ ಲಿಮಿಟೆಡ್ ಆದ ನಂತರದಲ್ಲಿ ಆ ಕಂಪನಿಯ ಒಂದಿಷ್ಟು ಶೇರ್ಗಳನ್ನ ಅದು ಜನರಿಗೆ ನೀಡುತ್ತೆ ನೀವು ಇದರಲ್ಲಿ ಹೂಡಿಕೆ ಮಾಡಿ ನಾವು ನೀವು ಒಟ್ಟಿಗೆ ಬೆಳೆಯೋಣ ಅನ್ನುವಂಥದ್ದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಸಂಸ್ಥೆಗಳು ಶೇಕಡ ಐವತ್ತರಷ್ಟು ಕಂಪನಿಯ ಶೇರ್ಗಳನ್ನು ತನ್ನ ಹತ್ರ ಇಟ್ಕೊಳ್ಳುತ್ತೆ ಇನ್ನು ಐವತ್ತರಷ್ಟು ಪಬ್ಲಿಕ್ಕಿಗೆ ಬಿಡುತ್ತೆ ಇಲ್ಲ ಇನ್ನೂ ಒಂದು ಕೆಲವೊಂದಿಷ್ಟು ಕಂಪ್ನಿಗಳು ಎಪ್ಪತ್ತರಷ್ಟು ತನ್ನ ಹತ್ರ ಇಟ್ಕೊಳುತ್ತೆ ಬಾಕಿ ಮೂವತ್ತರಷ್ಟು ಪಬ್ಲಿಕ್ಕಿಗೆ ಬಿಡುತ್ತೆ ಇದು ಆಯಾ ಕಂಪ್ನಿಗಳಿಗೆ ಮತ್ತು ಆಯಾ ಸಂಸ್ಥೆಗಳಿಗೆ ಬಿಟ್ಟಂತಹ ಒಂದಿಷ್ಟು ವಿಚಾರಗಳು ಮತ್ತು ಆಯಾ ಕಂಪ್ನಿಗಳು ಫಾರ್ಮ್ ಆದಾಗ ಅಲ್ಲಿರುವಂತಹ ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು ಡೈರೆಕ್ಟರ್ಸ್ ಆಗಿರಬಹುದು ಬೇರೆ ಎಕ್ಸ್ಟರ್ನಲ್ ಇನ್ವೆಸ್ಟರ್ಸ್ ಆಗಿರಬಹುದು ಲೋನ್ಸ್ ಆಗಿರಬಹುದು ಈ ಈ ಎಲ್ಲ ವಿಚಾರ ವಿಚಾರಗಳನ್ನು ಒಳಗೊಂಡಿರುತ್ತೆ ಹಾಗಿದ್ರೆ ಅನ್ ಅದಾನಿ ಸಮೂಹ ಸಂಸ್ಥೆ ಇವತ್ತಿನ ದಿನ ಶೇಕಡ ಎಪ್ಪತ್ತ ಎರಡರಷ್ಟು ಕಂಪನಿಯ ಶೇರ್ ಹೋಲ್ಡಿಂಗನ್ನು ತನ್ನ ಹತ್ರ ಅಥವಾ ಓನರ್ಶಿಪ್ಪನ್ನು ತನ್ನ ಹತ್ರ ಇಟ್ಕೊಂಡಿದೆ ಮಿಕ್ಕಿರುವಂತಹ ಇಪ್ಪತ್ತ ಏಳು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟಷ್ಟು ಅಷ್ಟು ಆಲ್ರೆಡಿ ಪಬ್ಲಿಕ್ ಇಶ್ಯೂಗೆ ಬಿಟ್ಟಿರುವಂಥದ್ದು ಇದನ್ನ ನಾವು ಫ್ರೀ ಫ್ಲೋಟ್ ಅಂತ ಹೇಳ್ತೀವಿ ಅಂದ್ರೆ ಇದು ಮಾರ್ಕೆಟ್ ನಲ್ಲಿ ಇರುವಂತದ್ದು ನಾನು ಬೇಕಾದ್ರೂ ಖರೀದಿ ಮಾಡಬಹುದು ನೀವು ಬೇಕಾದ್ರೂ ಖರೀದಿ ಮಾಡಬಹುದು ಯಾರು ಬೇಕಾದ್ರೂ ಈ ಶೇರ್ ಗಳನ್ನ ಖರೀದಿ ಮಾಡಬಹುದು ಈ ಶೇರ್ ಗಳನ್ನ ಖರೀದಿ ಮಾಡಿದ ನಂತರದಲ್ಲಿ ಇದರಲ್ಲಿ ಆಲ್ರೆಡಿ ಒಂದು ಸೆಬಿ ಹೇಳಿರುವಂತ ಒಂದು ರೂಲ್ಸ್ ಏನು ಅಂತಂದ್ರೆ ಈ ಇಪ್ಪತ್ತೇಳು ಪರ್ಸೆಂಟಲ್ಲಿ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಇರಬೇಕು ಅನ್ನೋದಾದರೆ ಮ್ಯೂಚುವಲ್ ಫಂಡ್ಸ್ ಒಂದಿಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಬ್ಯಾಂಕ್ಸ್ ಒಂದಿಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಹೊರದೇಶದವರು ನಮ್ಮ ದೇಶದಲ್ಲಿ ಹೂಡುವಂತಹ ಬಂಡವಾಳಗಳು ಸೊ ಇವರು ಒಂದಿಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇನ್ನು ಅದನ್ನು ಹೊರತುಪಡಿಸಿ ಜನಸಾಮಾನ್ಯರು ಒಂದಿಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ ಅನ್ನುವಂತಹ ಒಂದು ಮಾನದಂಡ ಸೆಬಿಯಲ್ಲಿ ಇರುವಂಥದ್ದು ಆದರೆ ಇಂಥವರು ಇಂಥಷ್ಟೇ ಇನ್ವೆಸ್ಟ್ ಮಾಡಬೇಕು ಅನ್ನುವಂತಹ ಒಂದು ಚೌಕಟ್ಟಲ್ಲಿ ಸೆಬಿ ಹೇಳದೇ ಇದ್ದರೂ ಕೂಡ ಒಂದಿಷ್ಟು ಪ್ರಮಾಣ ಇದ್ದರೆ ಇದು ಒಂದು ಹೆಲ್ದಿ ಕಂಪ್ನಿ ಅನ್ನುವಂತಹ ಒಂದು ಮಾನದಂಡವನ್ನು ಮೆಮೊರಂಡಮನ್ನು ಸೆಬಿ ಕೊಟ್ಟಿರುವಂಥದ್ದು ಹಾಗಿದ್ರೆ ಈಗ ಇಲ್ಲಿ ಸಮಸ್ಯೆ ಆಗ್ತಾ ಇರುವಂಥದ್ದು ವಿದೇಶಿ ಬಂಡವಾಳಗಳ ಮೇಲೆ ನಾನು ನೀವು ಸಾಮಾನ್ಯರು ಒಂದಿಷ್ಟು ಸ್ಟಾಕ್ಸನ್ನು ತೆಗೆದಿಟ್ಕೊಂಡಿದ್ದೀವಿ ಮೇಜರ್ ಸ್ಟಾಕ್ ಇದ ನಂತರದಲ್ಲಿ ಮ್ಯೂಚುವಲ್ ಫಂಡ್ ಇರುವಂಥದ್ದು ಕೇವಲ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂದರೆ ಎಲ್ ಐ ಸಿದು ಮಾತ್ರ ಅದು ಬಿಟ್ಟು ಬ್ಯಾಂಕ್ ಇರುವಂಥದ್ದು ಎಸ್ ಬಿ ಐದು ಮಾತ್ರ ಹಾಗಾದರೆ ಬೇರೆ ಬ್ಯಾಂಕ್ಗಳು ಬೇರೆ ಮ್ಯೂಚುವಲ್ ಫಂಡ್ಗಳು ಇದರಲ್ಲಿ ಹೆಚ್ಚು ಇನ್ವೆಸ್ಟಿಗೇಷ್ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಯನ್ನು ಮಾಡಿಲ್ಲ ಇನ್ನು ಅದನ್ನು ಹೊರತುಪಡಿಸಿದ್ರೆ ನನ್ನ ನಿಮ್ಮನ್ನು ಬಿಟ್ಟು ವಿದೇಶಿ ಬಂಡವಾಳದವರು ಹೂಡಿಕೆ ಮಾಡಿರುವಂಥದ್ದು ಅದರಲ್ಲೂ ಕೂಡ ಇರುವಂತಹ ಸಮಸ್ಯೆ ಏನು ಅಂತಂದರೆ ಕೇವಲ ಒಂದು ನಾಲ್ಕೈದು ಕಂಪ್ನಿಗಳು ವಿದೇಶದಲ್ಲಿ ದೊಡ್ಡ ಹೆಸರನ್ನು ಮಾಡಿರುವಂತಹ ಗೊತ್ತಿರುವಂತಹ ಸಂಸ್ಥೆಗಳು ಆದರೆ ಅದನ್ನು ಹೊರತುಪಡಿಸಿ ಮಿಕ್ಕ ಇರುವಂತಹ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದನ್ನು ನಾವು ಏನಲ್ಲಿ ನೋಡ್ತಾ ಇದ್ವಿ ಅದು ಇರುವಂಥದ್ದು ಕಂಡು ಕೇಳರಿಯದ ಸಂಸ್ಥೆಗಳು ಕೇವಲ ನಾಲ್ಕೈದು ವರ್ಷಗಳಲ್ಲಿ ಹುಟ್ಕೊಂಡಿರುವಂತಹ ಸಂಸ್ಥೆಗಳು ಟ್ಯಾಕ್ಸ್ ಹೆವೆನ್ ಅಂತ ನಾವೇನು ಕರಿತೀವಿ ಕೆಲವೊಂದಿಷ್ಟು ದೇಶಗಳಿರಬಹುದು ಮೊರಿಷಸ್ ಇರಬಹುದು ದುಬೈನ ಕೆಲವು ಭಾಗಗಳಿರಬಹುದು ಸೌದಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅದರಲ್ಲಿರುವಂತಹ ಒಂದಿಷ್ಟು ದೇಶಗಳಿರಬಹುದು ಸೊ ಈ ರೀತಿಯಾದಂತಹ ಟ್ಯಾಕ್ಸ್ ಹೆವೆನ್ ಅಂತ ನಾವೇನು ಕರಿತೀವಿ ಅಂದರೆ ತೆರಿಗೆಯನ್ನು ಸ್ವೀಕರಿಸದೇ ಇರುವಂತಹ ದೇಶಗಳನ್ನು ಟ್ಯಾಕ್ಸ್ ಹೆವೆನ್ ಅಂತ ಕರೆಯುವಂಥದ್ದು ಈ ರೀತಿ ಶಿ ದೇಶಗಳಲ್ಲಿ ಹುಟ್ಟುಹಾಕಿಕೊಂಡಿರುವಂತಹ ಕೇವಲ ಆರೇಳು ವರ್ಷಗಳಿಂದ ಉಗಮವಾಗಿರುವಂತಹ ಸಂಸ್ಥೆಗಳು ಇಲ್ಲಿ ಹೂಡಿಕೆ ಮಾಡಿದ್ದಾವೆ ಅನ್ನುವಂಥದ್ದು ಹಾಗಿದ್ರೆ ಆ ಸಂಸ್ಥೆಗಳಿಗೆ ಇಲ್ಲಿ ಹಾಕುವಂತಹ ಹಣ ಹೆಂಗೆ ಬಂತು ಇದು ಶೆಲ್ ಕಂಪ್ನಿಗಳು ಇದನ್ನು ಸ್ವಯಂ ಅದಾನಿ ಗ್ರೂಪ್ ಸಂಸ್ಥೆಗಳೇ ಹುಟ್ಟುಹಾಕಿ ಟ್ಯಾಕ್ಸನ್ನು ಅವೈಡ್ ಮಾಡೋದಕ್ಕೆ ತೆರಿಗೆಯನ್ನು ಬಚಾವ್ ಮಾಡೋದಕ್ಕೆ ಇಲ್ಲಿಂದ ಆ ಒಂದು ದೇಶಕ್ಕೆ ಹಣವನ್ನು ರೂಟ್ ಮಾಡಿ ಅಲ್ಲಿಂದ ಮತ್ತೆ ನಮ್ಮ ದೇಶಕ್ಕೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಗಳ ಮೂಲಕ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಇದು ಸತ್ಯನೇ ಆಗಿದ್ರೆ ಇವತ್ತಿನ ತನಕ ನೆನಪಿರಲಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ನಂತರದಲ್ಲಿ ಹರ್ಷದ್ ಮೆಹತಾ ಸ್ಕ್ಯಾಮ್ ಆದ ನಂತರದಲ್ಲಿ ಬಹಳ ಮಜಬೂತಾದಂತಹ ಸೆಬಿ ಇವತ್ತಿನ ತನಕ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಯಾಕೆ ಜರುಗಿಸಿಲ್ಲ ಹರ್ಷದ್ ಮೆಹತಾ ಸ್ಕ್ಯಾಮ್ ಸಮಯದಲ್ಲಿ ಸೆಬಿ ಯಾವುದೇ ರೀತಿಯಾದಂತಹ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕೆ ಅಂತಂದ್ರೆ ಅವತ್ತು ಸೆಬಿಯ ರೂಲ್ಸ್ ಏನು ಡಿಫೈನ್ ಆಗಿರಲಿಲ್ಲ ಅವತ್ತು ಸೆಬಿ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂತಹ ಸೆಬಿ ಇದೇ ರೀತಿ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಚಾಕ್ಡೌನ್ ಎಲ್ಲೂ ಕೂಡ ಆಗಿರಲಿಲ್ಲ ಸೆಬಿಯ ಅಲ್ಲಿ ಈ ರೀತಿ ಅಂತ ಇತ್ತು ಆದರೆ ಅದನ್ನು ಇಂಪ್ಲಿಮೆಂಟ್ ತರೋದಕ್ಕೆ ಸೆಬಿಯಲ್ಲಿ ಯಾವುದೇ ಯಾವುದೇ ರೀತಿಯಾದಂತಹ ಅಧಿಕಾರಿಗಳು ತಯಾರಾಗಿರಲಿಲ್ಲ ಆದರೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನೋಡ್ತಾ ಇದ್ರೆ ಸೆಬಿ ಭಾಳ ಮಜಬೂತಾಗಿದೆ ಯಾವುದೇ ರೀತಿಯಾದಂತಹ ಗೋಲ್ಮಾಲನ್ನು ಶೇರ್ ಮಾರ್ಕೆಟ್ನಲ್ಲಿ ನಡೆಯೋದಕ್ಕೆ ಬಿಟ್ಟಿಲ್ಲ ಮೇಜರ್ ಆಗಿರುವಂತಹ ಗೋಲ್ಮಾಲ್ಗಳು ಶೇರ್ ಮಾರ್ಕೆಟ್ನಲ್ಲಿ ಕಂಡು ಬಂದಿಲ್ಲ ಹಾಗಿದ್ರೆ ಅದಾನಿ ಅನ್ನುವಂತಹ ಒಂದು ದೊಡ್ಡ ಸಮೂಹ ಸಂಸ್ಥೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಇದೆ ಅಂತ ಕ್ಲೇಮ್ ಮಾಡ್ತಾ ಇರುವಂತಹ ಎಮ್ ಎಸ್ ಸಿ ಐ ರಿಪೋರ್ಟ್ ಇನ್ನೂ ಕೂಡ ಹೊರಗಡೆ ಬರಬೇಕಾಗಿದೆ ಆದರೆ ಮೇಲ್ನೋಟಕ್ಕೆ ಎಮ್ ಎಸ್ ಸಿ ಐ ರಿಪೋರ್ಟ್ ಇದನ್ನು ಹೇಳ್ತಾ ಇದೆ ಇದ್ರ ಬಗ್ಗೆ ಸೆಬಿ ಇವತ್ತಿನ ತನಕ ಯಾಕೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಜಗರಿಸ ಜರುಗಿಸುವಂಥ ಪ್ರಯತ್ನ ಮಾಡಿಲ್ಲ ಅಥವಾ ಇದರ ಬಗ್ಗೆ ಚಿಂತನೆಯನ್ನು ನಡೆಸಿಲ್ಲ ಅಥವಾ ಇದರ ಬಗ್ಗೆ ಜನರ ಮುಂದೆ ಯಾವುದೇ ರೀತಿಯಾದಂತಹ ಕಣ್ತರಿಸುವಂಥ ಕೆಲಸ ಮಾಡಿಲ್ಲ ಇದಕ್ಕೆ ಪ್ರಶ್ನೆ ಬಹುಶಃ ಸೆಬಿನೇ ಕೊಡಬೇಕು ಅಂತನಿಸುತ್ತೆ ಆದರೆ ಇವತ್ತು ಬರುವಂಥ ಪ್ರಶ್ನೆ ಸೆಬಿ ಉತ್ತರ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಿದರೆ ನಾವೇನು ಮಾಡಬೇಕು ನೀವೇನು ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಒಂದಂತೂ ಸತ್ಯ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಮನಸ್ಥಿತಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಮಾರುಕಟ್ಟೆ ಹೇಗೆ ಬೇಕಾದರೂ ಆಡ್ತಾ ಇರಬಹುದು ಯಾವುದೇ ಪ್ರೆಷರ್ಗೆ ಒಳಗಾಗ್ಬಿಡಿ ಹಣವನ್ನು ಕಳ್ಕೊಳ್ಬಿಡಿ ಅಂತ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಶೇರ್ಸ್ ಮತ್ತು ನಿಮ್ಮ ಹಣ ನಿಮ್ಮ ಕೈಯಲ್ಲೇ ಇರಲಿ ಹೋಗ್ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹತ್ತರವಾದಂತಹ ವಿಷಯವನ್ನು ತೆಗೆದುಕೊಂಡು